ರಾಷ್ಟ್ರಪತಿ ರಾಮನಾಥ್ ಆಗಮನಕ್ಕೂ ಮುನ್ನ ಇದೀಗ ಹೊಸ ತಲೆನೋವು ಎದುರಾಗಿದೆ. ಬೆಂಗಳೂರಿಗೆ ರಾಷ್ಟ್ರಪತಿ ಬಂದ್ರೆ ಕಾಡುತ್ತವೆ ಹಾವುಗಳು. ಎಸ್, ರಾಷ್ಟ್ರಪತಿಗೆ ಕಾಡುವ ಹಾವು ಹಿಡಿಯೋಕೆ ಇದೀಗ ಸರ್ಕಾರ ಸರ್ಕಸ್ ಅನ್ನ ನಡೆಸಿದೆ ಅನ್ನುವಂಥದ್ದು. ಬೆಂಗಳೂರಿಗೆ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಬಂದ್ರೆ ಕಾಡುತ್ತವೆ ಹಾವುಗಳು. ಈ ಹಾವು ಹಿಡಿಯೋಕೆ ಇದೀಗ ಸರ್ಕಾರ ಸರ್ಕಸ್ ಮಾಡ್ತಾ ಇದೆ. ಹಾವುಗಳ ಕಾಟ ಎಲ್ಲಿ ಶುರುವಾಗಿದೆ ಗೊತ್ತಾ? ಎಸ್, ಹಾವುಗಳ ಕಾಟ ಶುರುವಾಗಿದೆ ಈಗ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರಿಗೆ ರಾಷ್ಟ್ರಪತಿಯಾಗಿ ಅಧಿಕಾರ ಸ್ವೀಕರಿಸಿದ ನಂತರ ಮೊದಲ ಬಾರಿಗೆ ರಾಮನಾಥ್ ಕೋವಿಂದ್ ಅವರು ಕರ್ನಾಟಕಕ್ಕೆ ಭೇಟಿಯನ್ನ ಕೊಡ್ತಿದ್ದಾರೆ. ಈಗ ಅವರಿಗೆ ಹಾವುಗಳ ಭೀತಿ ಕಾಟ ಶುರುವಾಗಿದೆ. HAL ಏರ್ಪೋರ್ಟ್ನಲ್ಲಿ ಈಗ ಹಾವುಗಳ ಬಗ್ಗೆ HAL ಠಾಣೆ ಪೊಲೀಸರು ತಲೆ ಕೆಡಿಸಿಕೊಂಡಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಹಾವು ಹಿಡಿಯಲು BBMP ಮೊರೆ ಹೋಗಿದ್ದಾರೆ HAL ಪೊಲೀಸರು. HAL ಏರ್ಪೋರ್ಟ್ನಲ್ಲಿ ಹೆಚ್ಚಾಗಿದೆ ಹಾವುಗಳ ಕಾಟ, ಹಾಗಾಗಿ HAL ಪೊಲೀಸರು ಕೂಡ ಈಗ ತಲೆ ಕೆಡಿಸಿಕೊಂಡಿದ್ದಾರೆ. ಅವರಿಗೆ ದೊಡ್ಡ ತಲೆನೋವಾಗಿದೆ. ಹಾಗಾಗಿ ಹಾವುಗಳನ್ನು ಹಿಡಿಯುವಂತಹ ಒಂದು ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ. ಇಂದು ಸಂಜೆ HAL ಏರ್ಪೋರ್ಟ್ಗೆ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ಬಂದಿಳಿತಾ ಇರುವಂಥದ್ದು. ಹಾಗಾಗಿ HAL ಪೊಲೀಸರಿಗೆ ಇದು ದೊಡ್ಡ ತಲೆನೋವಾಗಿದೆ. ಹಾವು ಹಿಡಿಯಲು ಪೊಲೀಸರು ಸರ್ಕಸ್ ನಡೆಸಿದ್ದಾರೆ. ವಿಶೇಷ ತಂಡ ಕಳುಹಿಸುವಂತೆ BBMPಗೆ ಪೊಲೀಸರು ಮನವಿಯನ್ನ ಸಹ ಮಾಡಿಕೊಂಡಿದ್ದಾರೆ. ಮಹದೇವಪುರ ಜಂಟಿ ಆಯುಕ್ತರಿಗೆ ಪತ್ರ ಬರೆಯಲಾಗಿದೆ. ಹಾವು ಹಿಡಿಯಲು ತಂಡ ರಚನೆ ಆಗಬೇಕು ಅನ್ನುವಂತಹ ಮನವಿಯನ್ನು ಕೂಡ ಈ ಪತ್ರದಲ್ಲಿ ಮಾಡಲಾಗಿದೆ. ಇವತ್ತು ಸಂಜೆ HAL ಏರ್ಪೋರ್ಟ್ಗೆ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಬರ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಹಾವು ಹಿಡಿಯಲು HAL ಪೊಲೀಸರು ಸರ್ಕಸ್ ನಡೆಸಿದ್ದಾರೆ. HAL ಪೊಲೀಸರು ಇದೀಗ BBMPಗೆ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. BBMPಯ ಮೊರೆ ಹೋಗಿದ್ದಾರೆ. HAL ಏರ್ಪೋರ್ಟ್ನ ಸುತ್ತ ಹಾವುಗಳ ಕಾಟ ತುಂಬ ಆಗಿರೋದ್ರಿಂದಾಗಿ ಇವತ್ತು ರಾಷ್ಟ್ರಪತಿಯವರು ಕೂಡ ರಾಜ್ಯಕ್ಕೆ ಆಗಮಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈಗ ಪೊಲೀಸರಿಗೂ ಸಹ ದೊಡ್ಡ ತಲೆನೋವಾಗಿರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಕಿರಣ್, ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಎಸ್ ಕಿರಣ್, ಏನಿದು ಹಾವುಗಳ ಭೀತಿ? ವೀಣಾ, ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ಈ ರಾಷ್ಟ್ರಪತಿಗಳಾದ ಬಳಿಕ ಮೊದಲ ಬಾರಿಗೆ ಕರ್ನಾಟಕಕ್ಕೆ ಆಗಮಿಸುತ್ತಿರುವಂತಹ ಹಿನ್ನೆಲೆಯಲ್ಲಿ HAL ಏರ್ಪೋರ್ಟ್ಗರು ವಿಶೇಷ ವಿಮಾನದ ಮೂಲಕ ಬಂದಿಳಿದವರಿದ್ದಾರೆ. ಅಲ್ಲಿ ಅವರನ್ನ ಮುಖ್ಯಮಂತ್ರಿಗಳು ಮತ್ತು ರಾಜ್ಯ ಸ್ವಾಗತವನ್ನು ಕೂಡ ಮಾಡಲಾಗುತ್ತೆ. ಆದ್ರೆ HAL ಏರ್ಪೋರ್ಟ್ನಲ್ಲಿ ಒಂದಷ್ಟು ಕಾಡಿನ ಪ್ರದೇಶದಂತಹ ಒಂದು ವಾತಾವರಣ ಇರುವಂತಹ ಕಾರಣಕ್ಕಾಗಿ, ಅಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಗಿಡಗಂಟಿಗಳು ಮುಳ್ಳು ಪೊದೆಗಳು ಬೆಳೆದಿರುವಂತಹ ಕಾರಣಕ್ಕಾಗಿ ಏರ್ಪೋರ್ಟ್ ಪ್ರದೇಶದಲ್ಲಿ ಏರ್ಪೋರ್ಟ್ ನಿಂದ ಹೊರಭಾಗಕ್ಕೆ ಬರುವಂತಹ ಪ್ರದೇಶ, ನಿರ್ಗಮನ ಪ್ರದೇಶ ಏನಿದೆ ಅಲ್ಲಿ ಒಂದಷ್ಟು ಹಾವುಗಳ ಕಾಟ ಹೆಚ್ಚಾಗಿದೆ ಅನ್ನುವಂತಹ ಒಂದು ಮಾಹಿತಿ ಈಗ ಇರುವಂತದ್ದು. ಆ ಒಂದು ವಿಚಾರ HAL ಪೊಲೀಸ್ ಠಾಣಾ ಪೊಲೀಸರಿಗೆ ಈಗ ಒಂದು ರೀತಿಯ ತಲೆನೋವಾಗಿ ಕಾಡಿರುವಂತದ್ದು. ಯಾಕೆಂದ್ರೆ ಗಣ್ಯರು ಆಗಮಿಸುವಂತಹ ಸಂದರ್ಭದಲ್ಲಿ ಅಲ್ಲಲ್ಲಿ ಹಾವುಗಳು ಪ್ರತ್ಯಕ್ಷವಾದ್ರೆ ಭದ್ರತಾ ತೊಂದರೆ ಆಗುತ್ತೆ ಅನ್ನುವಂತಹ ಕಾರಣಕ್ಕಾಗಿ, ಅದು ಕೂಡ ರಾಷ್ಟ್ರಪತಿಯವರ ಭೇಟಿಯ ಸಂದರ್ಭದಲ್ಲಿ ಇಂತಹದ್ದು ಒಂದು ಏನಾದ್ರೂ ಪ್ರಸಂಗ ಏನಾದ್ರೂ ಸಂಭವಿಸಿದ್ರೆ ಅದು ಮುಜುಗರ ತಂದಿಡುತ್ತೆ ಮತ್ತು ಭದ್ರತಾ ವೈಫಲ್ಯಾಗಿ ಕಾಡುತ್ತೆ ಅನ್ನುವಂತಹ ಕಾರಣಕ್ಕಾಗಿಯೇ ಈಗ ಹಾವುಗಳನ್ನ ರಾಷ್ಟ್ರಪತಿಗಳ ಭೇಟಿಗೂ ಮುನ್ನವೇ ಅಲ್ಲಿ ಇರುವಂತಹ ಹಾವುಗಳನ್ನ ಹಿಡಿಯುವಂತಹ ಒಂದು ಪ್ರಯತ್ನವನ್ನ ಪೊಲೀಸರು ನಡೆಸಿದ್ರು. ಅಂದ್ರೆ BBMPಯ ಮುಖಾಂತರ ಅವರು ಹಾವುಗಳನ್ನ ಹಿಡಿದು ಬೇರೆಡೆಗೆ ಸಾಗಿಸುವಂತಹ ಒಂದು ಯೋಚನೆಯನ್ನ ಮಾಡಿದ್ದು. ಆ ನಿಟ್ಟಿನಲ್ಲಿ BBMPಯ ಸಹಾಯವನ್ನು ಕೂಡ ಕೋರಿದ್ದಾರೆ. BBMP ಮಹದೇವಪುರ ವಲಯದ ಜಂಟಿ ಆಯುಕ್ತರಿಗೆ ಪತ್ರವನ್ನು ಕೂಡ ಬರೆದಿರುವಂತಹ HAL ಠಾಣಾ ಇನ್ಸ್ಪೆಕ್ಟರ್ ಹಾವುಗಳನ್ನು ಹಿಡಿಯುವಂತಹ ಸಂಬಂಧ ವಿಶೇಷ ತಂಡವನ್ನ ಕಳುಹಿಸಿಕೊಡಿ ಅನ್ನುವಂತಹ ಒಂದು ಮನವಿಯನ್ನ ಮಾಡಿದ್ದಾರೆ. ಹೀಗಾಗಿ ಪೊಲೀಸರ ಮನವಿಯ ಹಿನ್ನೆಲೆಯಲ್ಲಿ BBMP ಮತ್ತು ಅರಣ್ಯ ಇಲಾಖೆ ಸಿಬ್ಬಂದಿ HAL ಏರ್ಪೋರ್ಟ್ನಲ್ಲಿ ಈಗ ಕಾರ್ಯಾಚರಣೆ ತೊಡಗಿದ್ದು, ಇಬ್ಬರು ಹಾವಾಡಿಗರಿಂದ ಅಲ್ಲಿ ಹಾವುಗಳನ್ನ ಹಿಡಿಸುವಂತಹ ಒಂದು ಕೆಲಸ ಕೂಡ ಆಗ್ತಾ ಇದೆ. ಒಟ್ಟಾರೆಯಾಗಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ಬರುವಂತಹ ಹಿನ್ನೆಲೆಯಲ್ಲಿ ಮತ್ತು ಅವರ ಆಗಮನದ ಹಿನ್ನೆಲೆಯಲ್ಲಿ ಏರ್ಪೋರ್ಟ್ ನಲ್ಲಿ ಇನ್ನಿತರ ಗಣ್ಯರು ಕೂಡ ಬರುವಂತಹ ಕಾರಣಕ್ಕಾಗಿ ಆ ಒಂದು ಸಂದರ್ಭದಲ್ಲಿ ಹಾವುಗಳಿಂದ ತೊಂದರೆ ಉಂಟಾಗಬಾರದು ಅನ್ನುವಂತಹ ಮುನ್ನೆಚ್ಚರಿಕೆಯ ಕ್ರಮವನ್ನ ಈಗ ಪೊಲೀಸರು ವಹಿಸಿರುವಂತದ್ದು. ಈ ಮೂಲಕ ವೀಣಾ, ಎಸ್ ಕಿರಣ್, ಈಗಾಗಲೇ ಕಾರ್ಯಾಚರಣೆ ಆರಂಭ ಆಗಿರೋದ್ರಿಂದಾಗಿ ಹಾವುಗಳೇನಾದ್ರೂ ಸಿಕ್ಕಿದವ ಇಲ್ಲಿವರೆಗೂ? ವೀಣಾ, ಈಗಾಗಲೇ BBMP ಮಹದೇವಪುರ ವಲಯದ ಹೆಚ್ಚು ಜಂಟಿ ಆಯುಕ್ತರಿಗೆ ಪತ್ರವನ್ನು ಬರೆದಿರುವಂತಹ ಕಾರಣಕ್ಕಾಗಿ ಅವರು ಇವತ್ತಷ್ಟೇ ಸಿಬ್ಬಂದಿಯನ್ನ ಕಳಿಸಿದ್ದಾರೆ. ಅರಣ್ಯ ಇಲಾಖೆ ಸಿಬ್ಬಂದಿ, BBMP ಸಿಬ್ಬಂದಿ ಮತ್ತು ಇಬ್ಬರು ಹಾವಾಡಿಗರನ್ನ ಸ್ಥಳಕ್ಕೆ ಕಳುಹಿಸಿರುವಂತದ್ದು. ಹೀಗಾಗಿ ಇವತ್ತು ಬೆಳಗ್ಗಿನಿಂದ ಹಾವುಗಳನ್ನ ಹಿಡಿಯುವಂತಹ ಒಂದು ಕಾರ್ಯಾಚರಣೆ ಆರಂಭವಾಗಿರುವಂತದ್ದು ವೀಣಾ. ಎಸ್, ಥ್ಯಾಂಕ್ ಯು ಕಿರಣ್, ತಮ್ಮೆಲ್ಲ ಮಾಹಿತಿಗಾಗಿ.